ಹಾಯ್, ನಾನು ಅನುಷ್, ವೆಲ್ಕಮ್ ಟು ಸಿಂಪಲ್ ಟಾಕ್. ಸ್ಮಾರ್ಟ್ ವಾಚ್ಗೆ ಎಷ್ಟೊಂದು ಕ್ರೇಜ್ ಇದೆ ಅಂತಂದರೆ, ಎಲ್ಲರೂ ಕೂಡ ಈಗ ಸ್ಮಾರ್ಟ್ ವಾಚನ್ನು ಯೂಸ್ ಮಾಡೇ ಮಾಡ್ತಾರೆ. ಸ್ಮಾರ್ಟ್ ವಾಚನ್ನು ಯೂಸ್ ಮಾಡದಿರೋ ತುಂಬಾ ಕಡಿಮೆ. ಸೊ ಸ್ಮಾರ್ಟ್ ವಾಚ್ನ ಮಾರ್ಕೆಟ್ ಕ್ರೇಜಿ ಆಗಿರುವಂಥದ್ದು. ಸೊ ಇವತ್ತು ನಾನು ಬಜೆಟಲ್ಲಿ ಅವೈಲೇಬಲ್ ಇರುವಂಥ 3 ಸ್ಮಾರ್ಟ್ ವಾಚ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ಒಂದು ಪ್ರೈಸ್ದೊಂದಿಗೆ ಆ ಒಂದು ವಾಚ್ ಎಂದೇ ಪರ್ಫೆಕ್ಟ್ ಆಗಿರುವಂಥದ್ದು. ಈ ಒಂದು ಬಜೆಟ್ ರೇಂಜಲ್ಲಿ ಒಂದು ಒಳ್ಳೆಯ ಸ್ಮಾರ್ಟ್ ವಾಚನ್ನು ಹುಡುಕ್ತಾ ಇದ್ದೀರಾ ಅಂತಂದರೆ, ಈ ಒಂದು ಸ್ಮಾರ್ಟ್ ವಾಚ್ಗಳನ್ನು ಕಣ್ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಸೊ ನಮ್ಮ ಮೊದಲ ಸ್ಮಾರ್ಟ್ ವಾಚ್ ಫೈರ್ ಬೋಲ್ಟ್ ನಿಂಜಾ 3 ಅಂತ. ಸೊ ಇದು ವಾಚ್ ಅಮೆಝಾನ್ ಅವೈಲೇಬಲ್ ಇರುವಂಥದ್ದು. ಸೊ ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕು ಅಂತಂದರೆ, 1.69 ಇಂಚ್ನ HD+ ಡಿಸ್ಪ್ಲೇಯನ್ನು ಒಂದು ಸ್ಮಾರ್ಟ್ ವಾಚ್ ಹೊಂದಿರುವಂಥದ್ದು. ಹಾಗೆಯೇ ತುಂಬಾ ಲೈಟ್ ವೈಟ್ ಆಗಿರುವಂಥದ್ದು ಇದು. ಹಾಗೆಯೇ ಬಿಲ್ಡ್ ಕ್ವಾಲಿಟಿ ಕೂಡ ಒಂದು ರೇಂಜ್ಗೆ ಓಕೆ, ಆ ಒಂದು ಪ್ರೈಸ್ ರೇಂಜ್ಗೆ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುವಂಥದ್ದು. ಹಾಗೆಯೇ ಸೆನ್ಸರ್ಸ್ಗಳನ್ನು ಕೂಡ ಯಾವುದನ್ನು ಕೂಡ ಮಿಸ್ ಮಾಡಿಲ್ಲ, ಎಲ್ಲ ಸೆನ್ಸರ್ಸ್ಗಳನ್ನು ಕೂಡ ಪರ್ಫೆಕ್ಟಾಗಿ ಹಾಕಲಾಗಿದೆ. ಹಾಗೆಯೇ 60 ಸ್ಪೋರ್ಟ್ಸ್ ಮಾಡೆಲ್ಗಳು ಇದರಲ್ಲಿರುವಂಥದ್ದು. ಹಾಗೆಯೇ ರಿವ್ಯೂಸನ್ನು ಚೆಕ್ ಮಾಡಿದಂಗೆ ಅಕ್ಯೂರೇಟ್ ಆಗಿರುವಂಥ ಡಾಟಾಗಳನ್ನು ಪ್ರೊವೈಡ್ ಮಾಡುತ್ತೆ. ಸೊ ಹೆಂಗಾಗುತ್ತಪ್ಪ ಅಂತಂದರೆ, ಬಜೆಟ್ ಸ್ಮಾರ್ಟ್ ವಾಚ್ಗಳಲ್ಲಿ ಕೆಲವೊಂದು ಅಕ್ಯುರೇಟ್ ಆಗಿರೋದಿಲ್ಲ, ಬಟ್ ಈ ಒಂದು ಸ್ಮಾರ್ಟ್ ವಾಚ್ ತುಂಬಾ ಅಕ್ಯುರೇಟ್ ಆಗಿರುತ್ತೆ ಅಂತ ತುಂಬಾ ರಿವ್ಯೂಗಳು ಹೇಳ್ತಾ ಇರುವಂಥದ್ದು. ಹಾಗೆ ಅದರಲ್ಲಿ ಕ್ಯಾಮ್ರಾ ಕಂಟ್ರೋಲ್, ಹಾಗೆ ಮ್ಯೂಸಿಕ್ ಕಂಟ್ರೋಲ್ ಕೂಡ ಇರುವಂಥದ್ದು. ಹಾಗೆಯೇ ಆ್ಯಪ್ ನೋಟಿಫಿಕೇಶನ್ನ ಕೂಡ ಈ ಒಂದು ಸ್ಮಾರ್ಟ್ ವಾಚ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ಹಾಗೆಯೇ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಈ ಒಂದು ಸ್ಮಾರ್ಟ್ ವಾಚ್ ಹೊಂದಿರುವಂಥದ್ದು. ಸೊ ಇದೊಂದು ಒಳ್ಳೆ ಆಪ್ಷನ್ ಆಗುತ್ತೆ. ಸೊ ನಿಮಗೆ ಏನೋ ಬ್ರ್ಯಾಂಡ್ ಪ್ರಿಫರೆನ್ಸ್ ಇಲ್ಲ ಅಂತಂದರೆ, ಈ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು, ಕ್ರೇಜಿ ಆಗಿರುವಂಥದ್ದು. ಸೊ ಈ ಒಂದು ಪ್ರಾಡಕ್ಟ್ನ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಪರ್ಚೇಸ್ ಮಾಡ್ತೀರಾ ಅಂತಂದರೆ ಆ ಒಂದು ಲಿಂಕ್ ಮುಖಾಂತರ ಪರ್ಚೇಸ್ ಮಾಡ್ಬೋದು, ಸ್ವಲ್ಪ ಕಮಿಷನ್ ಬರುತ್ತೆ ನನಗೆ. ನಮ್ಮ ಎರಡನೇ ಸ್ಮಾರ್ಟ್ ವಾಚ್ ತುಂಬಾ ಬ್ರ್ಯಾಂಡಿಂಗ್ ಅಂತ ಹೇಳೋರಿಗೆ ಈ ಒಂದು ವಾಚ್. ಸೊ ಬೋಟ್ ವೇವ್ ಲೈಟ್ ಅಂತ. ಸೊ ಇದು ಕೂಡ 1.69 ಇಂಚಿನ HD+ ಡಿಸ್ಪ್ಲೇಯನ್ನು ಹೊಂದಿರುವಂಥದ್ದು. ಇದರಲ್ಲೂ ಕೂಡ ಕ್ಯಾಮ್ರಾ ಕಂಟ್ರೋಲ್ ಇರುವಂಥದ್ದು, ಮ್ಯೂಸಿಕ್ ಕಂಟ್ರೋಲ್ ಇರುವಂಥದ್ದು, ಹಾಗೆಯೇ ಆ್ಯಪ್ ನೋಟಿಫಿಕೇಶನ್ ಕೂಡ ಈ ಒಂದು ಸ್ಮಾರ್ಟ್ ವಾಚ್ ಸಪೋರ್ಟ್ ಮಾಡುತ್ತೆ. ಹಾಗೆಯೇ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಇರುವಂಥದ್ದು. 140 ವಾಚ್ ಫೇಸ್ಗಳಿವೆ. ಹಾಗೆಯೇ ಎಲ್ಲ ಸೆನ್ಸರ್ಸ್ಗಳನ್ನು ಇದರಲ್ಲೂ ಕೂಡ ಪ್ರೊವೈಡ್ ಮಾಡಲಾಗಿದೆ. ಬೋಟ್ ಬ್ರ್ಯಾಂಡಿಂಗ್ ಪ್ರಿಫರೆನ್ಸ್ ಇತ್ತು ಅಂತಂದರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಮ್ಮ ಲಿಸ್ಟ್ನ ಕೊನೆಯ ಸ್ಮಾರ್ಟ್ ವಾಚ್ ನಾಯ್ಸ್ ಕಲರ್ ಫಿಟ್ ಪಲ್ಸ್ ಬ್ಯಾಂಡ್, ಹುಡುಗಿರ ಪೀರಿಯಡ್ಸ್ ಅನ್ನು ಇದರಲ್ಲಿ ಟ್ರ್ಯಾಕ್ ಮಾಡ್ಬೋದು. ಫಾಸ್ಟ್ ಚಾರ್ಜಿಂಗ್ ಕೂಡ ಇದರಲ್ಲಿ ಅವೈಲೇಬಲ್ ಇರುವಂಥದ್ದು. ಆ ಎರಡು ಸ್ಮಾರ್ಟ್ ವಾಚ್ಗಳಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡೋದಿಲ್ಲ, ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಇರುವಂಥದ್ದು. 15 ನಿಮಿಷ ನೀವೇನು ಚಾರ್ಜ್ ಮಾಡಿದ್ರಿ ಅಂತಂದರೆ ಒಂದು ದಿನ ಯೂಸ್ ಮಾಡ್ಬೋದು. ಹಾಗೆಯೇ ಮ್ಯೂಸಿಕ್ ಕಂಟ್ರೋಲ್ ಇರುವಂಥದ್ದು, ಕ್ಯಾಮ್ರಾ ಕಂಟ್ರೋಲ್ ಇದರಲ್ಲಿ ಪ್ರೊವೈಡ್ ಮಾಡಲಾಗಿಲ್ಲ. ಬಾಕಿ ಎಲ್ಲ ಸೆನ್ಸರ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ IP ಸರ್ಟಿಫಿಕೇಶನ್ ಕೂಡ ಇಲ್ಲ. ಹಾಗೆಯೇ ಆ್ಯಪ್ ನೋಟಿಫಿಕೇಶನ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಸೊ ಬಾಕಿ ಎಲ್ಲ ಸ್ಪೆಸಿಫಿಕೇಶನ್ ಸೇಮ್ ಇರುವಂಥದ್ದು. ಸೊ ಇದಿಷ್ಟು ಬಜೆಟ್ ರೇಂಜಲ್ಲಿ ಇರುವಂಥ 3 ಕ್ರೇಜ್ ಆಗಿರುವಂಥ ಸ್ಮಾರ್ಟ್ ವಾಚ್ಗಳು. ಸೊ ಎಲ್ಲ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡೋದ್ರಿಂದ ಪರ್ಚೇಸ್ ಮಾಡ್ಬೋದು. ಶ್ರೀಲಕ್ಷ್ಮಿ.